Hi friends, welcome to our channel. Today we are going to learn about translation by using not only but also conjunctions. Okay, so ಇವುಗಳನ್ನ ಕೋಆರ್ಡಿನೇಟಿವ್ ಕಂಜಂಕ್ಷನ್ ಅಂತ ಹೇಳ್ತೀವಿ. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಸೊ ನಾವು ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಬೇಕು, ಮೇಲೆ ಸ್ಪೋಕನ್ ಇಂಗ್ಲೀಷ್ಗೆ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಇದೆ ಅಂತೇಳಿ. ಓಕೆ, ಸೊ ನಾನು ಈಗ ಆಲ್ರೆಡಿ ಹೇಳಿದಂತೆ ಇಲ್ಲಿ ಸೆಂಟೆನ್ಸ್, ಕನ್ನಡ ಸೆಂಟೆನ್ಸನ್ನ ನಾವು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕು, ಸ್ಪೋಕನ್ ಇಂಗ್ಲೀಷ್ಗೆ ಆಗಿರ್ಬೋದು ಅಥವಾ ಟ್ರಾನ್ಸ್ಲೇಷನಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವ ರೀತಿ ಇದೆ ನೋಡಿ ಇಲ್ಲೇ. ಅವನು ಕಾದಂಬರಿಕಾರ ಮಾತ್ರವಲ್ಲ, ಕವಿಯೂ ಹೌದು. ಶೇಕ್ಸ್ಪಿಯರ್ ಒಬ್ಬ ಬರಹಗಾರ ಮಾತ್ರವಲ್ಲದೆ ನಟನೂ ಆಗಿದ್ದ. ಅವನು ಕಷ್ಟಪಟ್ಟು ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಸೊ ಈ ಸೆಂಟೆನ್ಸ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಶೇಕ್ಸ್ಪಿಯರ್ ಆಗಿರ್ಬೋದು, ಅವನು ಅಂತ ಆಗಿರ್ಬೋದು. ಸೊ ಇವುಗಳ ಪೊಸಿಷನನ್ನು ನಾವು ಎರಡು ರೀತಿಯಲ್ಲೇ ನೋಡ್ತೇವೆ. ಎಕ್ಸಾಂಪಲ್, ಅವನು ಕಾದಂಬರಿಕಾರ ಮಾತ್ರವಲ್ಲ ಕವಿಯೇ ಹೌದು. ಸೊ ಈ ರೀತಿ ಕಾದಂಬರಿಕಾರನೂ ಹೌದು, ಕವಿಯೇ ಹೌದು ಅಂತ ಈ ರೀತಿ ಹೇಳ್ತೇವೆ. ಹಾಗೆ ಶೇಕ್ಸ್ಪಿಯರ್ ಒಬ್ಬ ಬರಹಗಾರ ಮಾತ್ರವಲ್ಲದೆ ನಟನೂ ಆಗಿದ್ದ ಅಂದರೆ ಅವರು ಎರಡು ಕ್ಯಾರೆಕ್ಟರ್ನ ನಾವಿಲ್ಲಿ ಹೇಳ್ತೀವಿ, ಎರಡು ಎರಡು ಪೊಸಿಷನನ್ನು ಹೇಳ್ತೀವಿ. ಬರಹಗಾರ ಮತ್ತು ನಟನೂ ಹೌದು ಅಂತ ಈ ರೀತಿ ಹೇಳ್ತಕ್ಕಂಥದ್ದು. ಹಾಗೆ ಅವನು ಕಷ್ಟಪಟ್ಟು ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಸೊ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡೆರಡನ್ನು ಆ್ಯಕ್ಷನ್ಸ್ ಆಗಿರ್ಬೋದು, ಎರಡು ಪೊಸಿಷನ್ಸ್ ಆಗಿರ್ಬೋದು, ಈ ರೀತಿ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಹೋಗ್ತೇವೆ. ಸೊ ಅವುಗಳ ಅಂಥ ಸಂದರ್ಭದಲ್ಲಿ ನಾವು ಏನು ಯೂಸ್ ಮಾಡೋಪ್ಪ ಅಂದರೆ ಕೋಆರ್ಡಿನೇಟಿವ್ ಕಂಜಂಕ್ಷನ್ಸ್, ನಾಟ್ ಓನ್ಲಿ ಬಟ್ ಆಲ್ಸೋ ಈ ಕಂಜಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನ ಮಾಡ್ಬೋದು. ಅದು ಸ್ಪೋಕನ್ ಇಂಗ್ಲೀಷ್ಗೆ ಆಗಿರ್ಬೋದು, ಹಾಗೆ ಟ್ರಾನ್ಸ್ಲೇಷನ್ಗೆ ಆಗಿರ್ಬೋದು. ಸೊ ನೋಡಿ ಯಾವ ರೀತಿ ಇದೆ ಅಂತೇಳಿ. ಅವನು ಕಾದಂಬರಿಕಾರ ಮಾತ್ರವಲ್ಲ ಕವಿ ಹೌದು. ಸೊ ಈ ರೀತಿ ಇದನ್ನ ಹೇಳಬೇಕು ಇಂಗ್ಲೀಷ್ನಲ್ಲಿ. ಹಿ ಈಸ್ ನಾಟ್ ಓನ್ಲಿ ಅ ನಾವೆಲಿಸ್ಟ್, ಕಾದಂಬರಿಕಾರ, ನಾವೆಲಿಸ್ಟ್ ಅಂದ್ರೇನು ಕಾದಂಬರಿಕಾರ. ಸೊ ಹಿ ಈಸ್ ನಾಟ್ ಓನ್ಲಿ ಅ ನಾವೆಲಿಸ್ಟ್ ಬಟ್ ಆಲ್ಸೋ ಅ ಪೊಯೆಟ್. ಓಕೆ, ಇಲ್ಲಿ ಪೊಯೆಟ್ ಅಂದರೆ ಕವಿ ಅಂತೇಳಿ, ನಾವೆಲಿಸ್ಟ್ ಅಂದರೆ ಕಾದಂಬರಿಕಾರ. ಈ ರೀತಿ ಎರಡು ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಅವರು ಎರಡು ಪೊಸಿಷನನ್ನು ನಾವಿಲ್ಲಿ ಹೇಳಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡ್ತೀವಿ. ಹಾಗೆ ಸೆಕೆಂಡ್ ಸೆಂಟೆನ್ಸ್ ಯಾವ ರೀತಿ ಇದೆ ನೋಡಿ. ಶೇಕ್ಸ್ಪಿಯರ್ ಒಬ್ಬ ಬರಹಗಾರ ಮಾತ್ರವಲ್ಲದೆ ನಟನೂ ಆಗಿದ್ದ. ಸೊ ಆಗಿದ್ದ ಅಂತಕ್ಕಂಥದ್ದು ಪಾಸ್ಟ್ ಮೂಮೆಂಟಲ್ಲಿದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ವಾಸ್ ಅಂತ ತೆಗೆದುಕೊಳ್ಬೇಕು. ಸೊ ಇಂಗ್ಲೀಷ್ನಲ್ಲಿ ಯಾವ ರೀತಿ ಇದೆ ನೋಡಿ. ಶೇಕ್ಸ್ಪಿಯರ್ ವಾಸ್ ನಾಟ್ ಓನ್ಲಿ ಅ ರೈಟರ್ ಬಟ್ ಆಲ್ಸೋ ಆ್ಯನ್ ಆ್ಯಕ್ಟರ್. ಓಕೆ, ಸೊ ಅವರು ರೈಟರ್ ಹೌದು, ಆ್ಯಕ್ಟರ್ ಹೌದು. ಆ್ಯಕ್ಟರ್ ಅಂದರೆ ನಟ ಅಂತ ಹೇಳ್ತೀವಿ, ರೈಟರ್ ಅಂದರೆ ಬರಹಗಾರ. ಸೊ ರೈಟರ್ ಹೌದು, ಆ್ಯಕ್ಟರ್ ಹೌದು, ಈ ರೀತಿ ಹೇಳ್ತಕ್ಕಂಥದ್ದು. ಹಾಗೆ ಅವನು ಕಷ್ಟಪಟ್ಟು ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಓಕೆ, ಸೊ ಉಳಿದೆರಡು ಸೆಂಟೆನ್ಸ್ನಲ್ಲಿ ನಾವು ಅವರ ಪೊಸಿಷನ್ನ ನೋಡಿದ್ವಿ, ಇಲ್ಲಿ ಆ್ಯಕ್ಷನ್ ಬರುತ್ತೆ. ಸೊ ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅನ್ನೋದು ಸೊ ಆ್ಯಕ್ಷನ್ ಆಗಿರ್ತೈತೆ. ಸೊ ಎರಡು ಆ್ಯಕ್ಷನನ್ನು ನೋಡ್ತೀವಿ ಇಲ್ಲಿ. ಸೊ ಅಂದರೆ ಸ್ಟಡಿ ಮಾಡ್ತಕ್ಕಂಥದ್ದು, ಅಧ್ಯಯನ ಮಾಡುವುದು, ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಕೆಲಸ ಮಾಡೋದೊಂದು ಆ್ಯಕ್ಷನ್, ಹಾಗೆ ಅಧ್ಯಯನ ಮಾಡೋದು ಒಂದು ಆ್ಯಕ್ಷನ್. ಸೊ ಇಲ್ಲಿ ವರ್ಬ್ ಆಗಿ ತೆಗೆದುಕೊಳ್ತೇವೆ ನಾವು. ಸೊ ಇದು ಯಾವ ರೀತಿ ಇದೆ ನೋಡಿ. ಹಿ ನಾಟ್ ಓನ್ಲಿ ಸ್ಟಡೀಸ್ ಹಾರ್ಡ್ ಬಟ್ ಆಲ್ಸೋ ವರ್ಕ್ಸ್ ವೆಲ್. ಅವನು ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡುವುದಲ್ಲದೆ ಮಾತ್ರವಲ್ಲದೆ ಈ ರೀತಿ ಯೂಸ್ ಮಾಡ್ತಕ್ಕಂಥದ್ದು. ಹಿ ನಾಟ್ ಓನ್ಲಿ ಸ್ಟಡೀಸ್ ಅಂದರೆ ಅವರು ಓದ್ತಾನೆ, ಚೆನ್ನಾಗಿ ಓದೋದಲ್ಲದೆ ಅಂತ ಇದರ ಅರ್ಥ. ಸೊ ಅವನು ಕಷ್ಟಪಟ್ಟು ಓದೋದಲ್ಲದೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಇದರ ಅರ್ಥ. ಓಕೆ, ಇದು ಮಾಡುತ್ತಾನೆ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಅದಕ್ಕೆ ಈ ಸ್ಟಡೀಸ್ ಅನ್ನೋದು ತೆಗೆದುಕೊಂಡಿನಿ, ಹಾಗೆ ಈ ವರ್ಕ್ಸ್ ಅಂತ ತೆಗೆದುಕೊಂಡಿನಿ ಇಲ್ಲಿ. ಸೊ ಇದು ಟೆನ್ಸ್ ನಾಲೆಡ್ಜ್ ಇದ್ದರೆ ಇದು ಈಸಿ ಆಗ್ತೈತಿ. ಸೊ ಓಕೆ, ಸೊ ನೋಡೋಣ ಮತ್ತೆ ಎರಡು ಎಕ್ಸಾಂಪಲ್ಸ್ನ ನೋಡೋಣ ಯಾವ ರೀತಿ ಇದೆ ಅಂತೇಳಿ ಇದ್ರ ಜೊತೆಗೆ. ಓಕೆ, ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಅವನು ಇಂಗ್ಲೀಷ್ನಲ್ಲಿ ಮಾತನಾಡುವುದಲ್ಲದೆ ಹಿಂದಿಯಲ್ಲೂ ಮಾತನಾಡುತ್ತಾನೆ. ಸೊ ಇಲ್ಲೇನಾಗ್ತೈತಿ, ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ, ಹಿಂದಿಯಲ್ಲಿ ಮಾತಾಡ್ತಾನೆ. ಅಂದರೆ ಎರಡು ಆ್ಯಕ್ಷನ್ ಹೇಳಿದ್ವಿ ನಾವಿಲ್ಲಿ, ಎರಡು ಪೊಸಿಷನ್ ಆಯಿತು. ಸೊ ಅವನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಾನೆ, ಅದರ ಜೊತೆಗೆ ಹಿಂದಿಯಲ್ಲಿ ಮಾತನಾಡ್ತಾನೆ ಅಂತ ಈ ರೀತಿ. ಸೊ ಸೆಕೆಂಡ್ ಸೆಂಟೆನ್ಸ್ ಯಾವ ರೀತಿ ಇದೆ. ಅವನು ಅಹಂಕಾರಿ ಮಾತ್ರವಲ್ಲ ಸ್ವಾರ್ಥಿ ಕೂಡ. ಹೌದಾ, ಸೊ ಇದು ಅವನು ಅಹಂಕಾರಿ ಮಾತ್ರವಲ್ಲ ಸ್ವಾರ್ಥಿನೂ ಅದಾನೆ ಅಂತ ಎರಡು ಪೊಸಿಷನ್ ಹೇಳ್ತೀವಿ. ಸೊ ಅದೇ ರೀತಿ ಅವಳು ಅತ್ಯಂತ ಬುದ್ಧಿವಂತ ಮಾತ್ರವಲ್ಲದೆ ತುಂಬ ಪ್ರಾಯೋಗಿಕಳಾಗಿದ್ದಾಳೆ. ಓಕೆ, ಸೊ ಅವಳು ಬಹಳ ಇಂಟೆಲಿಜೆಂಟ್, ಬುದ್ಧಿವಂತಳು ಇದ್ದಾಳೆ, ಹಾಗೆ ಪ್ರಾಯೋಗಿಕಳು ಇದ್ದಾಳೆ ಅಂತ ಈ ರೀತಿ ಹೇಳ್ದಂಗೆ. ಇದ್ದಳು ಅಂತ ಇದು ಪಾಸ್ಟ್ ಮೂಮೆಂಟ್ ಆಗಿದೆ. ಸೊ ಮೇಲೆರಡು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿದೆ, ಈ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಓಕೆ, ಸೊ ನೋಡಿ ಇದ್ದಳು ಅನ್ನೋದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರ್ತೈತಿ ಫಸ್ಟ್ ಸೆಂಟೆನ್ಸ್. ಈ ನಾಟ್ ಓನ್ಲಿ ಸ್ಪೀಕ್ಸ್ ಇನ್ ಇಂಗ್ಲೀಷ್ ಬಟ್ ಆಲ್ಸೋ ಇನ್ ಹಿಂದಿ. ಓಕೆ, ಸೊ ನಾವು ಮಾತನಾಡುತ್ತಾನೇನೋ ಸ್ಪೀಕ್ಸನ್ನು ಒನ್ ಟೈಮ್ ತೊಗೊಂಡ್ರೆ ಸಾಕಿಲ್ಲ. ಈ ನಾಟ್ ಓನ್ಲಿ ಸ್ಪೀಕ್ಸ್ ಇನ್ ಇಂಗ್ಲೀಷ್ ಬಟ್ ಆಲ್ಸೋ ಇನ್ ಹಿಂದಿ. ಓಕೆ, ಅವನು ಹಿಂದಿಯಲ್ಲಿ ಮಾತಾಡ್ತಾನೆ, ಇಂಗ್ಲೀಷ್ನಲ್ಲಿ ಮಾತನಾಡುತ್ತಾನೆ ಅಂತ ಇದರ ಅರ್ಥ. ನೆಕ್ಸ್ಟ್, ಅವನು ಅಹಂಕಾರಿ ಮಾತ್ರವಲ್ಲ ಸ್ವಾರ್ಥಿ ಕೂಡ. ಓಕೆ, ಹಿ ಈಸ್ ನಾಟ್ ಓನ್ಲಿ ಅರೋಗಂಟ್ ಬಟ್ ಆಲ್ಸೋ ಸೆಲ್ಫಿಶ್. ಇಂಗ್ಲೀಷ್ನಲ್ಲಿ ಯಾವ ರೀತಿ ಇದೆ? ಹಿ ಈಸ್ ನಾಟ್ ಓನ್ಲಿ ಅರೋಗಂಟ್ ಬಟ್ ಆಲ್ಸೋ ಸೆಲ್ಫಿಶ್. ಅರೋಗಂಟ್ ಅಂದರೆ ಅಹಂಕಾರಿ, ಸೆಲ್ಫಿಶ್ ಅಂದರೆ ಸ್ವಾರ್ಥಿ. ಈ ರೀತಿ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್, ಅವಳು ಅತ್ಯಂತ ಬುದ್ಧಿವಂತ ಮಾತ್ರವಲ್ಲದೆ ತುಂಬ ಪ್ರಾಯೋಗಿಕಳಾಗಿದ್ದಾಳೆ ಅನ್ನೋದನ್ನ ನಾವಿಲ್ಲೇ ಪ್ರಾಕ್ಟಿಕಲ್ ಅಂತ ಹೇಳ್ತೇವೆ. ತುಂಬ ಪ್ರಾಯೋಗಿಕ ಇರೋದನ್ನು ವೆರಿ ಪ್ರಾಕ್ಟಿಕಲ್ ಅಂತ ಯೂಸ್ ಮಾಡ್ತೀವಿ. ಹಾಗೆ ಅತ್ಯಂತ ಬುದ್ಧಿವಂತ ಅನ್ನೋದನ್ನು ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇದ್ದಳು ಅನ್ನೋದನ್ನು ವಾಸ್ ಯೂಸ್ ಮಾಡ್ತೇವೆ ಹೆಲ್ಪಿಂಗ್ ವರ್ಬ್. ಶಿ ವಾಸ್ ನಾಟ್ ಓನ್ಲಿ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ವೆರಿ ಪ್ರಾಕ್ಟಿಕಲ್. ಇಂಗ್ಲೀಷಲ್ಲಿ ಈ ರೀತಿ ಬರ್ತದೆ. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ಈ ಒಂದು ಕ್ಲಾಸ್ನಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಆಗಿರ್ಬೋದು ಅಥವಾ ಟ್ರಾನ್ಸ್ಲೇಷನ್ಗೆ ಆಗಿರ್ಬೋದು, ಸೊ ನಾಟ್ ಓನ್ಲಿ ಬಟ್ ಆಲ್ಸೋ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರಿ. ಓಕೆ, ಸೊ ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.